ನಮಸ್ಕಾರ ವೀಕ್ಷಕರೇ. ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜಾನಿ ಬ್ಯಾಸ್ಟೋ ಬಾರಿಸಿದ ಸ್ಫೋಟಕ ಶತಕದ ಬಲದಿಂದ ಅಬ್ಬರಿಸಿದ ಇಂಗ್ಲೆಂಡ್ ತಂಡ ಪ್ರವಾಸಿ ನ್ಯೂಜಿಲೆಂಡ್ ತಂಡದ ವಿರುದ್ಧ ಟೆಸ್ಟ್ ಕ್ರಿಕೆಟ್ ಸರಣಿಯಲ್ಲಿ ಎರಡನೇ ಪಂದ್ಯದ ಐದನೇ ದಿನದ ಆಟದಲ್ಲಿ 50 ಓವರ್ಗಳಲ್ಲಿ 299 ರನ್ಗಳ ಗುರಿಯನ್ನ ಮೆಟ್ಟಿ ನಿಂತು ಒಂದು ಪಂದ್ಯ ಬಾಕಿ ಇರುವಾಗಲೇ 2-0 ಅಂತರದಲ್ಲಿ ಸರಣಿ ವಶಪಡಿಸಿಕೊಂಡಿದೆ. ನಾಲ್ಕನೇ ಇನ್ನಿಂಗ್ಸ್ನಲ್ಲಿ, ಅದರಲ್ಲೂ ಪಂದ್ಯದ ಐದನೇ ದಿನದ ಆಟದಲ್ಲಿ 250ಕ್ಕೂ ಹೆಚ್ಚು ಸ್ಕೋರ್ಸ್ ಚೇಸ್ ಮಾಡುವುದು ಸುಲಭದ ಮಾತಲ್ಲ. ಆದರೆ ಟೆಸ್ಟ್ ಕ್ರಿಕೆಟ್ನ ಬದಲು ಟಿ20 ಮಾದರಿಯಲ್ಲಿ ಬ್ಯಾಟ್ ಮಾಡಿದ ಇಂಗ್ಲೆಂಡ್ ಸುಲಭ ಜಯದ ಕಲಿಸಿದೆ. ಚಹಾ ವಿರಾಮದ ಬಳಿಕ ರನ್ ಗಳಿಕೆಯ ವೇಗವನ್ನ ಹೆಚ್ಚಿಸಿಕೊಂಡ ಇಂಗ್ಲೆಂಡ್ ತಂಡ 4 ಸಿಕ್ಸರ್ಗಳ ಸುರಿಮಳೆಯನ್ನೇ ಸುರಿಸಿತ್ತು. ಇಂಗ್ಲೆಂಡ್ ಪರ ಟೆಸ್ಟ್ ಕ್ರಿಕೆಟ್ನಲ್ಲಿ ಎರಡನೇ ಅತಿ ವೇಗದ ಶತಕ ಬಾರಿಸಿದ ಜಾನಿ ಬೇರ್ಸ್ಟೋ 92 ಎಸೆತಗಳಲ್ಲಿ 136 ರನ್ ಸಿಡಿಸುತ್ತಾರೆ. ನಾಯಕ ಬೆನ್ ಸ್ಟೋಕ್ಸ್ 70 ಎಸೆತಗಳಲ್ಲಿ ಅಜೇಯ 75 ರನ್ ಸಿಡಿಸಿ ತಂಡವನ್ನ ಜಯಗಳಿಸುವಲ್ಲಿ ಯಶಸ್ವಿಯಾಗುತ್ತಾರೆ. ಟ್ರೆಂಟ್ ಬಿಡ್ಜ್ ಅಂಗಣದಲ್ಲಿನ ಬ್ಯಾಟಿಂಗ್ ವೈಭವದ ಬಳಿಕ ಮಾತನಾಡಿದ ಜಾನಿ ಬೇರ್ಸ್ಟೋ ಈ ಶತಕವನ್ನ ದಾಖಲಿಸಲು ಕಾರಣವಾದ ಟೂರ್ನಿಯನ್ನ ಹೆಸರಿಸಿದ್ದಾರೆ. ದೇಶೀಯ ಟೂರ್ನಿ ಬಿಟ್ಟು ಆ ಟೂರ್ನಿಯಲ್ಲಿ ಆಡಲು ಮುಂದಾಗಿದ್ದೇಕೆ ಅನ್ನೋದನ್ನ ಕೂಡ ವಿವರಿಸಿದ್ದಾರೆ. ಅಷ್ಟಕ್ಕೂ ಆ ಟೂರ್ನಿ ಯಾವುದು, ಜಾನಿ ಬೇರ್ಸ್ಟೋ ಏನು ಹೇಳಿದ್ದಾರೆ ಅನ್ನೋದನ್ನ ನಾವೀಗ ತೋರಿಸ್ತೀವಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಒತ್ತಿ. ಜಾನಿ ಬೇರ್ಸ್ಟೋ ತನ್ನ ಶತಕ ದಾಖಲಿಸಲು ಐಪಿಎಲ್ ಕಾರಣ ಎಂದು ಹೇಳಿದ್ದಾರೆ. ಮೊದಲ 50 ಎಸೆತಗಳಲ್ಲಿ 50 ರನ್ ದಾಖಲಿಸಿದ್ದ ಬೇರ್ಸ್ಟೋ ನಂತರದ 50 ರನ್ ಗಳನ್ನ ಕೇವಲ 27 ಎಸೆತಗಳಲ್ಲಿ ದಾಖಲಿಸಿ ಶತಕವನ್ನ ಪೂರೈಸುತ್ತಾರೆ. ಈ ಮೂಲಕ ಅಬ್ಬರಿಸಿದ ವಿಕೆಟ್ ಕೀಪರ್ ಬ್ಯಾಟರ್ ಸ್ವಲ್ಪದರಲ್ಲಿ ಟೆಸ್ಟ್ ಕ್ರಿಕೆಟ್ ನಲ್ಲಿ ವೇಗದ ಶತಕ ದಾಖಲಿಸುವ ಬ್ಯಾಟರ್ ಎನ್ನುವ ಸಾಧನೆಯನ್ನ ಮಿಸ್ ಮಾಡಿಕೊಳ್ಳುತ್ತಾರೆ. ಟ್ರೆಂಟ್ ಬಿಡ್ಜ್ ಅಂಕಣದಲ್ಲಿನ ಬ್ಯಾಟಿಂಗ್ ವೈಭವದ ಬಳಿಕ ಮಾತನಾಡಿದ ಜಾನಿ, ಟೆಸ್ಟ್ ಸರಣಿಗೂ ಮುನ್ನ ಕೌಂಟಿ ಕ್ರಿಕೆಟ್ ಆಡುವ ಬದಲು ಭಾರತದಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಆಡಿದ್ದು ಸಹಕಾರಿಯಾಯಿತು ಎಂದಿದ್ದಾರೆ. ಐಪಿಎಲ್ ವಿಶ್ವಶ್ರೇಷ್ಠ ಟೂರ್ನಿ, ಅಲ್ಲಿ ಆಡಿದ ಕಾರಣಕ್ಕೆ ಒತ್ತಡ ನಿಭಾಯಿಸುವ ಕಲೆ ಕರಗತವಾಗಿದೆ. ಟೆಸ್ಟ್ ಸರಣಿಗೂ ಮುನ್ನ ರೆಡ್ ಬಾಲ್ ಕ್ರಿಕೆಟ್ ನಲ್ಲಿ 4-5 ಪಂದ್ಯಗಳನ್ನು ಆಡಿದರೆ ಉತ್ತಮ ಎಂದು ಹೇಳಲಾಗುತ್ತದೆ. ಆದರೆ ಈಗಿನ ವೇಳಾಪಟ್ಟಿಗಳಿಂದ ಇದು ಸಾಧ್ಯವಾಗದ ಮಾತು. ಈ ಸಂದರ್ಭದಲ್ಲಿ ವಿಶ್ವದ ಶ್ರೇಷ್ಠ ಲೀಗ್ ನಲ್ಲಿ ಆಡುವ ಅವಕಾಶ ಸಿಕ್ಕಿರುವುದು ಬಹಳ ಸಂತಸದ ಸಂಗತಿ. ಐಪಿಎಲ್ ಆಡಿದ್ದರಿಂದಲೇ ಒತ್ತಡದ ಸಮಯಗಳನ್ನು ನಿಭಾಯಿಸುವ ಕಲೆ ಕರಗತವಾಗಿದೆ. ಐಪಿಎಲ್ ನಲ್ಲಿ ವಿಶ್ವದ ಶ್ರೇಷ್ಠ ಆಟಗಾರರ ಜೊತೆ ಆಡುವ ಅವಕಾಶ ಸಿಗುತ್ತದೆ. ನಮ್ಮ ಆಟದ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಆಟದ ಹೊಸ ವಿಧಾನಗಳನ್ನು ಕಲಿಯುವ ಮತ್ತು ಬದಲಾಯಿಸಲು ಐಪಿಎಲ್ ಟೂರ್ನಿ ಸಹಾಯ ಮಾಡುತ್ತದೆ ಎಂದಿದ್ದಾರೆ. ಎಲ್ಲ ಟೂರ್ನಿಗಳಿಗಾಗಿ ನಮ್ಮ ವೇಳಾಪಟ್ಟಿಯನ್ನು ಹೊಂದಿಸಿಕೊಳ್ಳಲಾಗದು. ವಿಶ್ವದ ಅತ್ಯುತ್ತಮ ಆಟಗಾರರ ವಿರುದ್ಧ ಕೆಲವು ಅತ್ಯುತ್ತಮ ಟೂರ್ನಿಗಳಲ್ಲಿ ಆಡಲು ನಾನು ಅದೃಷ್ಟ ಮಾಡಿದ್ದೇನೆ ಎಂದು ಹೇಳಿದ್ದಾರೆ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ ಜಾನಿ ಬೇರ್ಸ್ಟೋ ಐಪಿಎಲ್ ಅನ್ನ ಯಾವ ರೀತಿ ಗುಣಗಾನ ಮಾಡಿದ್ದಾರೆ ಅನ್ನೋದನ್ನ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ.